Yes, good afternoon. Can you hear me? हेलो। Yes, can you hear me? Good afternoon. गुड आफ्टरनून सर। ओके, फाइन फाइन। ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಗುಡ್ ಆಫ್ಟರ್ನೂನ್ ಓಕೆ ಓಕೆ ಸೊ ಓಕೆ ಎಸ್ ಸರ್ ವೆಲ್ಕಮ್ ಟು ಟುಡೇ ಸೆಷನ್ ದಟ್ ಈಸ್ ಬೆಸ್ಟ್ ಪ್ರಾಕ್ಟೀಸ್ ಫಾರ್ ಎಫೆಕ್ಟಿವ್ ಆನ್ಲೈನ್ ಲರ್ನಿಂಗ್ ಓಕೆ ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಯು ನೋ ಸಬ್ಜೆಕ್ಟ್ ಫಾರ್ ಅಸ್ As a okay, so before going to start today's session, I will give a few instructions about application of a Zoom. So Zoom application na naavu iga use maartidive. Yes. So Zoom application na use maartarodrinda. So most of the people we don't know how to use the Zoom application, and still the students are finding some difficulties getting to the Zoom, right? So for some to avoid the some disturbance, I will mute all the participants audio. Okay, so please cooperate with me. Nanna voice matra nimge kelisutte. If you want to tell something to me, please drop a message. So neevu nanage message na drop maadabodu. Okay, adra bagge nanu helta hogtini yav tara idanna use madodu anta. Once nan adanna explain Madi, I will get into the today's session. Okay, so Trivani ma'am, good afternoon. So welcome to this session. Ma'am, please unmute yourself and you can talk. Yeah, sir. Good afternoon, sir. Thank you. Yeah, thanks for being here, ma'am. And so today, most of the students are joining in this session. Okay. Good. And I think still the people are joining. Okay, let's begin. Now waste madadu beda, time waste madadu beda, because our time now ondu varege helididu already 5 minutes jaasti aayitu. Okay, so nanu ee pro okay ma'am, I'll just you unmute yourself now, please unmute yourself. Okay, fine. Yeah. So first of all, good afternoon to everyone. I am very happy to see you all here. And Archita, Bhavna, Madhu, Sakshi, Sandeep Kumar, and Sirisha, yes, Teertharanjan, and Savindala MP. Okay, so many students are here today in this our session. In this our session, okay. ಜಗತ್ತಿನ ಮುಖ್ಯವಾಗಿ ಈಗ ಆನ್ಲೈನ್ ಕ್ಲಾಸಸ್ ಆರ್ ಏನೋ ವರ್ಚುವಲ್ ಕ್ಲಾಸ್ ರೂಮ್ ಅಂತ ಹೇಳ್ತೀವಿ ಇದನ್ನ. ವಾಟ್ ಈಸ್ ವರ್ಚುವಲ್ ಕ್ಲಾಸ್ ರೂಮ್ ಆಕ್ಚುಲಿ, ಅಂಡ್ ವಾಟ್ ಆರ್ ದ ಡಿಫ್ರೆಂಟ್ ಏನೋ ಚಾಲೆಂಜಸ್ ವಿ ಹ್ಯಾವ್ ಟು ಟೇಕ್ ಆರ್ ಲರ್ನ್ ದಿ ಕಂಟೆಂಟ್ ಇನ್ ದಿ ವರ್ಚುವಲ್ ಕ್ಲಾಸ್ ರೂಮ್. ನಾರ್ಮಲ್ ಆಗಿ ಕಾಲೇಜಿಗೆ ಬಂದು ಟೀಚರ್ ನಮ್ಮ ಮುಂದೆ ಕಾಣಿಸ್ತಾ ಇದ್ದು ಫಿಸಿಕಲ್ ಕಾಂಟ್ಯಾಕ್ಟ್ ಇಟ್ಕೊಂಡು ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಕೂಡ ನಾವು ಸರಿಯಾಗಿ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ಬಿಕಾಸ್ ಆಸ್ ಅ ಸ್ಟೂಡೆಂಟ್ ಐ ನೋ ದೇ ಸೊ ನಾನು ಯೋಚನೆ ಮಾಡೋದಾದ್ರೆ ಆಸ್ ಅ ಸ್ಟೂಡೆಂಟ್ ಆಗಿ ನಾನು ಯೋಚನೆ ಮಾಡೋದಾದ್ರೆ ಟೀಚರ್ ಮುಂದೆ ಇದ್ರು ಕೂಡ ಇಫ್ ಐ ಗೆಟ್ ಎನಿ ಡೌಟ್ಸ್ ಸೊ ನಾವು ಈಸಿಯಾಗಿ ಅಲ್ಲಿ ಕ್ಲಾರಿಫೈ ಮಾಡ್ಕೊಳಕ್ಕೆ ಒಂದು ಅವಕಾಶ ಇದ್ರು ಕೂಡ ಅವಾಗ ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಡೌಟ್ಸ್ ಕ್ಲಾರಿಫೈ ಆಗ್ತಾ ಇರಲಿಲ್ಲ. ಈವನ್ ಈಗ ಏನೋ ಆನ್ಲೈನ್ ಕ್ಲಾಸಸ್ ಆರ್ ವರ್ಚುವಲ್ ಕ್ಲಾಸ್ ರೂಮ್ಸ್ ಅಂತ ಹೇಳ್ತೀವಲ್ಲ, ಹೌ ಇಟ್ ವರ್ಕ್ಸ್ ಅಂಡ್ ಏನೆಲ್ಲ ಚಾಲೆಂಜಸ್ ಇದೆ, ಅದರಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ ಈ ಆನ್ಲೈನ್ ಕ್ಲಾಸಸ್ ಕೂಡ ನಾವು ಎಫೆಕ್ಟಿವ್ ಆಗಿ ಎಕ್ಸಿಕ್ಯೂಟ್ ಆಗ್ಬೇಕು ಅಂದ್ರೆ ಆಸ್ ಲೈಕ್ ಅವರ್ ರೆಗ್ಯುಲರ್ ಕ್ಲಾಸಸ್. ನಾರ್ಮಲ್ ಆಗಿ ನಾವು ಕಾಲೇಜ್ ನಲ್ಲಿ ಯಾವ ರೀತಿ ರೆಗ್ಯುಲರ್ ಆಗಿ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ ಅದೇ ತರನೇ ಆನ್ಲೈನ್ ಕ್ಲಾಸಸ್ ಅಲ್ಲೂ ಕೂಡ ಒಂದ್ ವೇಳೆ ನಾನು ಇಫ್ ಐ ವಾಂಟ್ ಟು ಸ್ಟಾರ್ಟ್ ಮೈ ಲರ್ನಿಂಗ್ ಟು ವಿಜುವಲ್ ಕ್ಲಾಸ್ ರೂಮ್ ಆರ್ ಆನ್ಲೈನ್ ಕ್ಲಾಸ್ ರೂಮ್ಸ್ ಸೊ ವಾಟ್ ಆರ್ ದ ಬೆಸ್ಟ್ ಪ್ರಾಕ್ಟೀಸಸ್ ವಿ ಹ್ಯಾವ್ ಟು ಗೋ ಥ್ರೂ
ಅನ್ನೋದನ್ನ ಇವತ್ತಿನ ಒಂದು ದಿನ ನಾನು ಐ ಐ ಜಸ್ಟ್ ಟ್ರೈ ಟು ಮೇಕ್ ಔಟ್ ಸಮ್ ಪಾಯಿಂಟ್ಸ್ ಅಂಡ್ ಐ ವಿಲ್ ಎಕ್ಸ್ಪ್ರೆಸ್ ಮೈ ವ್ಯೂಸ್ ಆನ್ ದಟ್ ಯುನೋ ಬೆಸ್ಟ್ ಪ್ರಾಕ್ಟೀಸ್ ಆನ್ ದಿ ಆನ್ಲೈನ್ ಲರ್ನಿಂಗ್ ವೆಲ್ ರೈಟ್ ಸೋ ಫಸ್ಟ್ ಆಫ್ ಆಲ್ ನಾವು ಈಗ ಯೂಸ್ ಮಾಡ್ತಾರಂತ ಅಪ್ಲಿಕೇಶನ್ ಝೂಮ್ ಅಂತ ಹೇಳ್ಬಿಟ್ಟು ಅದೇ ಇದೊಂದೇ ಅಲ್ಲ ಸೊ ಆನ್ಲೈನ್ ಗೆ ಸಂಬಂಧಪಟ್ಟಂತ ವಿ ಹ್ಯಾವ್ ಅ ಸೋ ಮೆನಿ ಪ್ಲಾಟ್ಫಾರ್ಮ್ಸ್ ಲೈಕ್ ಗೂಗಲ್ ಮೀಟ್ ಇದೆ ಝೂಮ್ ಇದೆ ಓಕೆ ವೆಬ್ಎಕ್ಸ್ ಇದೆ ಈಗ ರೀಸೆಂಟ್ ಆಗಿ ಸುಮಾರು ಎಡಿಲಿಂಕ್ಸ್ ಅಂತ ಬರ್ತಿದೆ ನಮಸ್ತೆ ಅಂತ ಬರ್ತಿದೆ ಸೇ ನಮಸ್ತೆ ಒಂದು ಪ್ಲಾಟ್ಫಾರ್ಮ್ There are different platforms and we can use for this, you know, visual your classroom or online classes. ಈಗ ನಾನು ಮಾಡ್ತಾರಂತದ್ದು ಝೂಮ್ ಅಪ್ಲಿಕೇಶನ್ ಅಲ್ಲಿ ಸೊ ತುಂಬಾ ಜನಕ್ಕೆ ಝೂಮ್ ಅಪ್ಲಿಕೇಶನ್ ಬಗ್ಗೆ ಕೆಲವೊಂದು ಡೌಟ್ಸ್ ಇರ್ಬೋದು ಹೌ ಟು ಟರ್ನ್ ಆನ್ ಡಿಗ್ರಿ ಮಕ್ಕಳಿಗೆ ಎಂಥದ್ದು ಸಮಸ್ಯೆ ಇಲ್ಲ ಬಿಕಾಸ್ ದೇ ಆಲ್ರೆಡಿ ಸ್ಟಾರ್ಟೆಡ್ ದ ಕ್ಲಾಸಸ್ ಅವ್ರ ಟೀಚರ್ಸ್ ಏನೋ ಕ್ಲಾಸಸ್ ಸ್ಟಾರ್ಟ್ ಮಾಡಿರೋದ್ರಿಂದ ದೇ ನೋ ವೆರಿ ವೆಲ್ ಹೌ ಟು ಯೂಸ್ ಝೂಮ್ ಅಪ್ಲಿಕೇಶನ್ ಅಂಡ್ ಹೌ ಟು ಅಂಡ್ ದೇ ಆರ್ ಆಲ್ರೆಡಿ ಫೆಮಿಲಿಯರ್ ವಿತ್ ಝೂಮ್ ಅಪ್ಲಿಕೇಶನ್ ಆದ್ರೂ ಕೆಲವರಿಗೆ ನಾನು ಹೇಳಬೇಕಾಗತ್ತೆ ಝೂಮ್ ಅಪ್ಲಿಕೇಶನ್ ಅನ್ನು ಲಾಗಿನ್ ಆಗಬೇಕಾದ್ರೆ ಫಸ್ಟ್ ಯು ವಿಲ್ ಹ್ಯಾವ್ ಅನ್ ಐಡಿ ಸೊ ಶೇರ್ ಬೈ ಯುವರ್ ಟೀಚರ್ ಸೊ ಟೀಚರ್ ಆಗಿರ್ಬೋದು ಅಥವಾ ಹೋಸ್ಟ್ ಏನ್ ಮಾಡ್ತಾರೆ ನಿಮ್ಗೆ ಒಂದು ಲಿಂಕ್ ನ ಶೇರ್ ಮಾಡ್ತಾರೆ ಸೊ ವೆನ್ ಯು ಹ್ಯಾವ್ ದಟ್ ಲಿಂಕ್ ಆರ್ ಐಡಿ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಲಿ ವೆನ್ ಯು ಆರ್ ಇನ್ಸ್ಟಾಲ್ಡ್ ಯುವರ್ ಅಪ್ಲಿಕೇಶನ್ ಯುವರ್ ಮೊಬೈಲ್ ಆರ್ ಡಿವೈಸ್ ಆಟೋಮೆಟಿಕ್ಲಿ ದಟ್ ಲಿಂಕ್ ವಿಲ್ ಡೈರೆಕ್ಟ್ ಟು ದಟ್ ಅಪ್ಲಿಕೇಶನ್ ಅಂಡ್ ಇಟ್ ವಿಲ್ ಓಪನ್ ಸೊ ವೆನ್ ಯು ಕ್ಲಿಕ್ ಆನ್ ದಟ್ ಲಿಂಕ್ ಎಸ್ಪೆಷಲಿ ವೆನ್ ಯು ಆರ್ ಯೂಸಿಂಗ್ ಐಡಿ ಸೊ ಸರ್ ಐ ಹ್ಯಾವ್ ಅನ್ ಐಡಿ ಬಟ್ ಐ ಡೋಂಟ್ ನೋ ಐ ಡೋಂಟ್ ಹ್ಯಾವ್ ಅ ಲಿಂಕ್ ಸೊ ಹೌ ಕ್ಯಾನ್ ವಿ ಲಾಗಿನ್ ವಿತ್ ಅ ಸೆಷನ್ ಓಕೆ ಸೊ ಕ್ವಶನ್ ಇಸ್ ಗುಡ್ ಅಂಡ್ ಯು ನೀಡ್ ಟೂ ಕ್ರೆಡೆನ್ಶಿಯಲ್ಸ್ ಟು ಗೆಟ್ ಇನ್ ಟು ದ ಸೆಷನ್ ದಟ್ ಈಸ್ ಮೆಂಬರ್ ಐಡಿ ಅಂಡ್ ನಂಬರ್ ಟೂ ಪಾಸ್ವರ್ಡ್ ಓಕೆ ಸೊ ಕ್ಲಾಸ್ ಟೀಚರ್ ಅಥವಾ ನಿಮ್ಮ ಟೀಚರ್ ಅಥವಾ ಹೋಸ್ಟ್ ನಿಮಗೆ ಏನ್ ಮಾಡಿರ್ಬೇಕು ಅಂದ್ರೆ ಮೆಂಬರ್ ಐಡಿನ ಜೊತೆಗೆ ಪಾಸ್ವರ್ಡ್ ನ ಶೇರ್ ಮಾಡಿದ್ದಾರೆ ಅಂದ್ರೆ ಈಸಿಯಾಗಿ ನೀವು ಕೂಡ ಲಾಗಿನ್ ಆಗ್ಬಹುದು ಅಥವಾ ಕ್ಲಾಸ್ ರೂಮ್ ಗೆ ಎಂಟರ್ ಆಗ್ಬಹುದು ಹೇಗೆ Just open the application. There you can find the join option. Click on the join option and enter your member ID as well as your password. So when you as soon you have done entry, madi enter madi enter click madi takshna automatically that will get into the application. Okay, so this is how we are getting to the cloud. I mean application. Tumba jana ke mobile alli connect madaga. Initially mobile alli connect madaga na jete. So that will ask join with audio. So which will be visible. Left side alli I will show you in my mobile so I'm talking about this is my right okay so left side alli nimma screen enna nimge ee rite idkondre nimma left ge so kelagade en magirutte join audio anta option barutte as soon you are getting to the application adamela click maadi avaga nimma audio connect agutte nimma audio no connect agutte iga nan enadru maatadta idini andre nanna voice nimge kelisutte ಇಲ್ಲ ಅಂತ ಹೇಳಿದ್ರೆ ಸೊ ನನ್ನ ವಾಯ್ಸ್ ನಿಮ್ಗೆ ಕೇಳಿಸಲ್ಲ ಅಥವಾ ನಿಮ್ಮ ವಾಯ್ಸ್ ನನಗೆ ರೀಚ್ ಆಗಲ್ಲ ಸೊ ಅದನ್ನ ಫಸ್ಟ್ ನಾವು ಮಾಡ್ಬೇಕಾಗಿರುವಂತದ್ದು ಏನಂದ್ರೆ ಸೊ ನಮ್ಮ ಆಡಿಯೋನ ಸೆಷನ್ಗೆ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು ಆಡಿಯೋ ನಮ್ಮ ಆಡಿಯೋ ಅನ್ನೋದಕ್ಕಿಂತ ಸೊ ಓವರ್ ಆಲ್ ಆಡಿಯೋನ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ ಆಸ್ ಸೂನ್ ಯುವರ್ ಎಂಟರ್ ಇನ್ ಟು ದಿ ಕ್ಲಾಸ್ ಪ್ಲೀಸ್ ಟರ್ನ್ ಆಫ್ ಯುವರ್ ವಿಡಿಯೋ ಓಕೆ ಸೊ ವಿ ವಿಲ್ ಕಮ್ ವಿತ್ ದಟ್ ಎಟಿಕ್ವೆಟ್ಸ್ ವಾಟ್ ಆರ್ ದ ಎಟಿಕ್ವೆಟ್ಸ್ ವಿ ಶುಡ್ ಫಾಲೋ ವೆಲ್ ವಿ ಆರ್ ಇನ್ ದಿ ವಿಜುವಲ್ ಆನ್ಲೈನ್ ಕ್ಲಾಸ್ ಅನ್ನೋದನ್ನ ನಾನು ಇವತ್ತಿನ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದೆ ಅಂದ್ರೆ ಯೂಶಲಿ ಏನ್ ಮಾಡಿರ್ತಾರೆ ಹೋಸ್ಟ್ ನಿಮ್ಮನ್ನ ಮ್ಯೂಟ್ ಮಾಡಿರ್ತಾರೆ ಸೊ ಇವನ್ ಯು ಕ್ಯಾನ್ ಟ್ರೈ ಇಟ್ ಔಟ್ ನೋ ಬಡಿ ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಸೊ ನಾನು ಇವಾಗ ನಿಮ್ಮನ್ನ ಮ್ಯೂಟ್ ಮಾಡಿರೋದ್ರಿಂದ ಟು ಅವಾಯ್ಡ್ ಸಮ್ ಅನ್ವಾಂಟೆಡ್ ಡಿಸ್ಟರ್ಬೆನ್ಸ್ ಸೊ ಓನ್ಲಿ ನಾನ್ ಮಾತಾಡೋದು ಮಾತ್ರ ನಿಮ್ಗೆ ಕೇಳ್ಸುತ್ತೆ ನೀವು ಮಾತಾಡೋದು ಯಾರಿಗೂ ಕೇಳಿಸ್ತಾರಲ್ಲ ಇನ್ಕ್ಲೂಡಿಂಗ್ ಮೀ ನನ್ನನ್ನು ಸೇರಿಸಿ
ವೆಲ್ ಸಾರಿ ಸಮ್ ಡಿಸ್ಟರ್ಬೆನ್ಸ್ ಓಕೆ ಎಲ್ಲರಿಗೂ ನನ್ನ ವಾಯ್ಸ್ ಕೇಳಿಸ್ತಿದೆ ಅನ್ಕೊಂತೀನಿ ಅಗೇನ್ ಸೊ ನಾನು ಇದು ಫ್ರೀ ವರ್ಷನ್ ಆಗಿರೋದ್ರಿಂದ ಆಫ್ಟರ್ 40 ಮಿನಿಟ್ಸ್ ನಾನು 10 ಮಿನಿಟ್ಸ್ ಇರಬೇಕಾದ್ರೆ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ಸೊ ಐ ರಿಕ್ವೆಸ್ಟ್ ಯು ಎವ್ರಿ ಒನ್ ಪ್ಲೀಸ್ ಜಾಯಿನ್ ವಿತ್ ಅ ಸೇಮ್ ಲಿಂಕ್ ಸೊ ನಿಮ್ಮ ಹತ್ರ ಏನು ಲಿಂಕ್ ಶೇರ್ ಆಗಿದೆ ಅದೇ ಲಿಂಕ್ ನ ಯೂಸ್ ಮಾಡಿಕೊಂಡು ನೀವು ಮತ್ತೆ ಸೆಷನ್ಗೆ ಜಾಯಿನ್ ಆಗಿ Okay, so well, today I don't want to waste my time because I'm already nano free version and use martharindra. As we all know that we will have only 40 minutes. 40 minutes agitakshna automatically enadru off adre. So you're nothing to worry. Please log in using the same link. So nimage yen share madidini link na using the same link you just log in. Okay, again you matte navu age continue madabodu platna. ಓಕೆ ಸೊ ವಿತೌಟ್ ವೇಸ್ಟಿಂಗ್ ಮೈ ಟೈಮ್ ಸೊ ಲೆಟ್ ಮಿ ಸ್ಟಾರ್ಟ್ ಅಂಡ್ ನಾನು ಅವಾಗಲೇ ಹೇಳಿದೆ ನಿಮ್ಮ ಆಡಿಯೋಸ್ ಎಲ್ಲ ಮ್ಯೂಟ್ ಆಗಿರುತ್ತೆ ಇಫ್ ಯು ವಾಂಟ್ ಟು ಟಾಕ್ ವಿತ್ ಮೀ ಆರ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಪ್ಲೀಸ್ ಯುನೋ ಡ್ರಾಪ್ ಮೀ ಮೆಸೇಜ್ ಚಾಟ್ ರೂಮ್ ಇದೆ ಅಥವಾ ಚಾಟ್ ಬಾಕ್ಸ್ ಒಳಗಡೆ ನೀವು ನನಗೆ ಮೆಸೇಜ್ ಮಾಡಿದ್ರೆ ಸೊ ಐ ಕ್ಯಾನ್ ಸಿ ಯುವರ್ ಮೆಸೇಜ್ ಅಂಡ್ ಐ ಕ್ಯಾನ್ ರಿಪ್ಲೈ ಯು ಇಫ್ ಯು ಆರ್ ಫೇಸಿಂಗ್ ಎನಿ ಪ್ರಾಬ್ಲಮ್ ಆಡಿಯೋ ಪ್ರಾಬ್ಲಮ್ ವಿಡಿಯೋ ಪ್ರಾಬ್ಲಮ್ ಬ್ರೇಕಿಂಗ್ ವಾಯ್ಸ್ ಅಂಡ್ ವಾಯ್ಸ್ ಸೊ ಎನಿ ಪ್ರಾಬ್ಲಮ್ ಯು ಆರ್ ಫೇಸಿಂಗ್ ಫ್ರಮ್ ಮೈ ಎಂಡ್ ಪ್ಲೀಸ್ ಲೆಟ್ ಮೀ ನೋ ಓಕೆ ವೆಲ್ So I am just moving to the today's session. Welcome to this session, my dear students and my dear friends. Today we are going to discuss about a very, very best practices for effective online learning. Okay, so what is online learning? So it's a present trend. Okay, because of this COVID-19. Yes, 1 minute, Teertharanjan. I will unmute you. So please, you can, yeah. Yes, Teertharanjan, what is your problem? Teertharanjan, heli, yen problem? Teertharanjan, and voice kelisidya? Okay, fine. So ನಿಮ್ಗೆ ಜಿನೈನಾಗ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ರೈಸ್ ಮಾಡಿ ಸೊ ಇಲ್ಲ ಅನ್ಮ್ಯೂಟ್ ಮಾಡಿದ್ಮೇಲೆ ಏನಾದ್ರೂ ಕ್ವಶನ್ ಇದ್ರೆ ಕೇಳಿ ಸುಮ್ಮನೆ ಅನ್ಮ್ಯೂಟ್ ಮಾಡಿ ಮತ್ತೆ ನೀವೇನು ಕೇಳಿಲ್ಲ ಅಂದ್ರೆ ಸುಮ್ಮನೆ ವಿ ಆರ್ ಏನೋ ಹೀಟಿಂಗ್ ಅವರ್ ಟೈಮ್ ಅಂತ ಅನ್ಸುತ್ತೆ ಬೇಡ ಯಾ ಐ ಆಮ್ ಜಸ್ಟ್ ಗೆಟಿಂಗ್ ಓಕೆ ಲಾಸ್ಟ್ ಅಲ್ಲಿ ನಮ್ಗೆ ಏನಾದ್ರೂ ಕ್ವಶನ್ಸ್ ಡೌಟ್ಸ್ ಇದ್ರೆ ಲಾಸ್ಟ್ ಅಲ್ಲಿ ನಾವು ಇಟ್ಕೊಳ್ಳೋಣ ಫೈನ್ ಆನ್ಲೈನ್ ಕ್ಲಾಸಸ್ ಸೊ ಆನ್ಲೈನ್ ಕ್ಲಾಸಸ್ ಆರ್ ಏನೋ ಈಗಿನ ಪ್ರೆಸೆಂಟ್ ಟ್ರೆಂಡ್ ಆಗ್ಬಿಟ್ಟಿದೆ ಯಾಕೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ COVID-19 ಸೊ ಎಲ್ಲರೂ ಮನೆಯಲ್ಲಿ ಲಾಕ್ ಆಗ್ಬಿಟ್ಟಿದೀವಿ ಸೊ ತುಂಬಾ 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 ಕಷ್ಟ ಇದೆ ಕಾಲೇಜಸ್ ಇಲ್ಲ ಸ್ಕೂಲ್ಸ್ ಇಲ್ಲ ಮಕ್ಕಳು ಸ್ಟೂಡೆಂಟ್ಸ್ ಯಾರು ಕೂಡ ಕಾಲೇಜ್ಗೆ ಸ್ಕೂಲ್ಗೆ ಹೋಗಕ್ ಆಗ್ತಾ ಇಲ್ಲ ಅಂಡ್ ಆಲ್ ದ ಸ್ಟೂಡೆಂಟ್ ಆಲ್ ದ ಟೀಚರ್ಸ್ ಆರ್ ಆಲ್ ದ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಫ್ ಸ್ಟಾರ್ಟೆಡ್ ಆನ್ಲೈನ್ ಕ್ಲಾಸಸ್ ಆಲ್ರೆಡಿ ಫ್ಯೂ ಕಾಲೇಜಸ್ ಆರ್ ಸ್ಕೂಲ್ಸ್ ಅಟ್ ದ ಸೇಮ್ ಟೈಮ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಬೇಸಿಕ್ ಅಂಡ್ ವಾಟ್ ಆರ್ ದ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ಎಫೆಕ್ಟಿವ್ ಆನ್ಲೈನ್ ಲರ್ನಿಂಗ್ ಓಕೆ ಅವರೇನೋ ಪಾಠ ಮಾಡ್ತಾರೆ ಆನ್ಲೈನ್ ಅಲ್ಲಿ ಪಾಠ ಮಾಡ್ತಾರೆ ಅಂಡ್ ದೇ ನೋ What are the best practices for effective online teaching? As a students, we should understand and we should know what are the best practices we should follow to learn or to be online learning. All right, so this is the topic today and I will move on to the next slide. Yeah. Learning from yesterday, live for today, hope for tomorrow. Okay, so this is I know it's a very important and very beautiful line which is said by Albert Einstein. So learn from yesterday. So now tappugal maatartivi adna tidkolbekagiruvantadu nam kelsa tappu maadodavunu yaravre tappe maadodavunu ellavre anta ond haade ide namgellarigu gottiru hage. So learn from yesterday, whatever the mistake we done yesterday, so ನಾವ್ ಕಲಿಬೇಕಾಗತ್ತೆ ಸೊ ಲರ್ನ್ ಫ್ರಮ್ ಯೆಸ್ಟರ್ಡೇ ಲೀವ್ ಫಾರ್ ಟುಡೇ ಇವತ್ತಿನ ದಿನಕ್ಕೋಸ್ಕರ ಬದುಕಿ ಡೋಂಟ್ ಲೀವ್ ಫಾರ್ ಟುಮಾರೋ ಇವತ್ತಿನ ದಿನ ಬದುಕಿದಿರಾ ಸೇ ಥ್ಯಾಂಕ್ಸ್ ಟು ಗಾಡ್ ಅಂಡ್ ಲೀವ್ ಹ್ಯಾಪಿಲಿ ಫಾರ್ ಟುಡೇ ಅಂಡ್ ಹೋಪ್ ಫಾರ್ ಟುಮಾರೋ ನಾಳೆ ದಿನಕ್ಕೆ ಒಂದು ಹೋಪ್ ಇಟ್ಕೊಳ್ಳಿ ಒಳ್ಳೆ ಒಂದು ವಿಶ್ವಾಸ ಇಟ್ಕೊಳ್ಳಿ ಒಳ್ಳೆ ಒಂದು ನಂಬಿಕೆ ಇಟ್ಕೊಳ್ಳಿ ನಾಳೆ ದಿನ ಚೆನ್ನಾಗಿರುತ್ತೆ ಅನ್ನೋ ಒಂದು ಪಾಸಿಟಿವ್ ಮೂಡ್ ಎಲ್ಲ ಕ್ಯಾರಿ ಮಾಡಿ ಯಾ ಸೊ ದಿಸ್ ಇಸ್ ದ ಏನೋ ಒಂದು ಮೋಟೋನಲ್ಲಿ ಇವತ್ತಿನ ಕ್ಲಾಸ್ ನ ನಾನು
ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಲರ್ನ್ ಫ್ರಮ್ ಯೆಸ್ಟರ್ಡೇ ಲೀವ್ ಫಾರ್ ಟುಡೇ ಅಂಡ್ ಫಾರ್ ಟುಮಾರೋ ಯಾ ರೈಟ್ ಈಗಿನ ಒಂದು ಪರಿಸ್ಥಿತಿ ನಾನು ಹೇಳ್ತಾ ಹೋಗ್ತೀನಿ ಸೊ ದೀಸ್ ಆರ್ ದ ನ್ಯೂ ನಾರ್ಮಲ್ಸ್ ಅಂಡರ್ ದ COVID-19 ಪ್ಯಾಂಡಮಿಕ್ ನಿಮ್ಗೆಲ್ಲರಿಗೂ ಗೊತ್ತಿದೆ COVID-19 ನಮಗೆ ಯಾವ ರೀತಿ ಅಟ್ಯಾಕ್ ಆಗ್ಬಿಟ್ಟಿದೆ ಅಂದ್ರೆ ಸೊ ತುಂಬಾ 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 ಡಿಸ್ಟರ್ಬೆನ್ಸ್ ನ ಮಾಡಿದೆ ನಮ್ಮ ದೇಶ ಅಲ್ಲ ಇಡೀ ವರ್ಲ್ಡ್ ನ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾವ್ಯಾವ ತರದ ರೂಲ್ಸ್ ನ ಫಾಲೋ ಮಾಡಬೇಕು ಅನ್ನೋದಾದ್ರೆ ನ್ಯೂ ನಾರ್ಮ್ಸ್ ಏನೇನಿದೆ ಈ ಒಂದು COVID-19 ಪ್ಯಾಂಡಮಿಕ್ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ವಿ ಶುಡ್ ಮೇಂಟೈನ್ ಮಿನಿಮಮ್ 6 feet person to person. Of course, sometimes it is not possible, but we should now follow ಮಾಡ್ಲೇಬೇಕಾಗತ್ತೆ ಕೆಲವೊಂದ್ ಸಾರಿ ಕೆಲವೊಂದು ಸಾರಿ ಬ್ರೇಕ್ ಮಾಡ್ತೀವಿ ಆದ್ರೂ ಸೊ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ಲಿ ಸ್ಟೇ ಹೋಮ್ ಅಂಡ್ ಸೋ ಸ್ಟೇ ಸೇಫ್ ದಟ್ ಈಸ್ ಒನ್ ಮೋರ್ ಲೋಗೋ ಸಾರಿ ಒನ್ ಮೋರ್ ಮೋಟೋ ದಟ್ ಈಸ್ ಸ್ಟೇ ಹೋಮ್ ಸ್ಟೇ ಸೇಫ್ ಓಕೆ ಸೊ ನನ್ನ ವಾಯ್ಸು ಬ್ರೇಕ್ ಆಗ್ತಿದೆ ಅಂತ ಶಿರೀಶ್ ಅವ್ರು ಕೇಳ್ತಾ ಇದ್ದಾರೆ ಪ್ಲೀಸ್ ಪ್ಲೀಸ್ ಚೆಕ್ ಯುವರ್ ಇಂಟರ್ನೆಟ್ ಕನೆಕ್ಷನ್ ಸೊ ಐ ಥಿಂಕ್ ಎವ್ರಿವನ್ ಕ್ಯಾನ್ ಐ ಆಮ್ ಆಡಬಲ್ ಟು ಎವ್ರಿವನ್ ಐ ಆಮ್ ಆಡಬಲ್ ವಿಡಿಯೋ ಬ್ರೇಕ್ ಆಗ್ತಿದೆ ಸರಿಯಾಗಿ ಕಾಣಿಸ್ತಿಲ್ಲ ಸೊ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ತೀರ್ಥರಂಜನ್ ತೀರ್ಥರಂಜನ್ ಐ ಆಮ್ ರಿಪೀಟಿಂಗ್ ಯು ಪ್ಲೀಸ್ ಚೆಕ್ ಯುವರ್ ಇಂಟರ್ನೆಟ್ ಕನೆಕ್ಷನ್ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಇಂಟರ್ನೆಟ್ ಕನೆಕ್ಷನ್ ಇಫ್ ಮೈ ವಾಯ್ಸ್ ಇಸ್ ಬ್ರೇಕಿಂಗ್ ಅಂಡ್ ಇಫ್ ಮೈ ವಿಡಿಯೋ ಇಸ್ ಬ್ರೇಕಿಂಗ್ ಇನ್ ಯುವರ್ ಮೊಬೈಲ್ displaying very 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 streaming format it's only because of your bad network so please check your internet connection well so social distance is very important in this COVID-19 pandemic secondly so homely iruvantadu athava stay home and stay safe and no socialization madlo madregalu hogta idvi namakaranak hogta idvi sanna heart aino dodda dodda programs ge cinema galige ellanu jana sero kadage ಹೋಗ್ತಾ ಇದ್ವಿ ಬಟ್ ನೋ 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 ಸೋಷಿಯಲೈಸೇಷನ್ ಆ ತರದ ಒಂದು ಯಾವುದೇ ತರದ ಒಂದು ಪ್ರೋಗ್ರಾಮ್ಸ್ಗೆ ಹೋಗಕ್ಕೆ ಹೋಗ್ಬೇಡಿ ಅಂಡ್ ಈಚ್ ಒನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೋಷಿಯಲ್ ಬಿಹೇವಿಯರ್ ಇಲ್ಲಿ ಆಸ್ ಎ ಸ್ಟೂಡೆಂಟ್ಸ್ ಆಗಿ ಅಥವಾ ಆಸ್ ಎ ಟೀಚರ್ಸ್ ಆಗಿ ನಮ್ಗೆ ಎಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ ಅದರಲ್ಲೂ ಸ್ಟೂಡೆಂಟ್ಸ್ಗೆ ಎಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅನ್ನೋದನ್ನ ನಾನು ಇಲ್ಲಿ ಪಾಯಿಂಟ್ ಔಟ್ ಮಾಡ್ತೇನೆ ಏನದು ಅಂತ ಹೇಳೋದಾದ್ರೆ Everyone have an equal responsibility. ಅಯ್ಯ ಯಾರೋ ಮಾಡ್ತಾರೆ ಬಿಡು ಗೌರ್ಮೆಂಟ್ ಮಾಡತ್ತೆ ಯಡಿಯೂರಪ್ಪ ಮಾಡ್ತಾರೆ ಇಲ್ಲ ಮೋದಿ ಮಾಡ್ತಾರೆ ಬಿಡು ನಮ್ದೆಲ್ಲ ಇದೆ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಏನೆಲ್ಲ ಗೌರ್ಮೆಂಟ್ ಒಂದು ಇನ್ಸ್ಟ್ರಕ್ಷನ್ ಕೊಡುತ್ತೆ ಅಥವಾ ರೂಲ್ಸ್ ನ ಫ್ರೇಮ್ ಮಾಡಿರುತ್ತೆ ಅದು ಬರೀ ಫಾಲೋ ಆಗೋರಿಗೆ ಮಾತ್ರ ನನಗಲ್ಲ ನನಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ತರ ನಾವು ಫೀಲ್ ಆಗಬಾರ್ದು ಬಿಕಾಸ್ ದೇ ಆರ್ ದ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಅಂಡ್ ಎವ್ರಿ ಒನ್ ಹ್ಯಾವ್ ಅ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಟು ಫಾಲೋ ದಿಸ್ ಆಲ್ ದ ಸೋಷಿಯಲ್ ಬಿಹೇವಿಯರ್ ಏನೇನ್ ಬಿಹೇವಿಯರ್ಸ್ ಮಾಸ್ಕ್ ನಾಕೊಳ್ಳಿ ಅಂತ ಹೇಳಿರ್ತಾರೆ ಮತ್ತೆ ಸೀನ್ ಬೇಕಾದ್ರೆ ಸೊ ನಾವೇನ್ ಮಾಡ್ತೀವಿ ಕೈನ ಅಡ್ಡ ಇಟ್ಕೊಳ್ತೀವಿ ಅಥವಾ ಕರ್ಚಿಫ್ ನ ಅಡ್ಡ ಇಟ್ಕೊಂಡು ಸೀನ್ ಬೇಕಾಗತ್ತೆ ಈಗಿನ ಒಂದು ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ COVID-19 ಇರೋದ್ರಿಂದ ಸೊ ನಾವು ಸೀನ್ ಬೇಕಾದ್ರೆ ನಾವು ಈ ತರ ಸೀನ್ ಬೇಕು ಕೈನ ಇಟ್ಕೊಂಡ್ರೆ ಅಗೇನ್ ದಟ್ ಏನೋ ಕರೋನಾ ಒಂದು ವೈರಸ್ಗಳು ಕೈಯಲ್ಲೇ ಇರುತ್ತೆ ಮತ್ತೆ ನಾವು ಕಣ್ಣು ಮೂಗನ ಟಚ್ ಮಾಡಿದಾಗ ಇಟ್ ವಿಲ್ ಎಂಟರ್ ಇಫ್ ನಾವೇನಾದ್ರು ಪಾಸಿಟಿವ್ ಒಂದು ಆಗಿದ್ರೆ ಅದರಲ್ಲಿ ಸೊ ಅದರಿಂದ ಸೀನ್ ಬೇಕಾದ್ರೆ ನಾವು ಈ ತರ ಕೈನ ಮಾಡಿಕೊಂಡು ಸೀನ್ ಬೇಕಾಗತ್ತೆ ಅನ್ನೋದು ಸೊ ಹಾಗೆ ಎಲ್ಲಂದ್ರೆ ಅಲ್ಲೇ ಉಗಿಯೋದು ನಮ್ಮ ಇಂಡಿಯಾದಲ್ಲಿ ಇರುವಂತಹ ದೊಡ್ಡ ಸಮಸ್ಯೆ ಏನಂದ್ರೆ ನಾವೆಲ್ಲಂದ್ರೆ ಅಲ್ಲಿ ಸ್ಲಿಪ್ ಮಾಡ್ತಾ ಹೋಗ್ತೀವಿ ಸೊ ಏನೋ ಬಾಯಲ್ಲಿ ಹಾಕೊಂಡು ಅಗಿತಾ ಇರ್ತೀವಿ ಏನೋ ಒಂದು ಎಲೆಡಿಕೆ ಆಗಿರ್ಬೋದು ಇನ್ನೊಂದೇನೋ ತಂಬಾಕ್ ಆಗಿರ್ಬೋದು ಗುಟ್ಕ ಆಗಿರ್ಬೋದು ಏನೇನೋ ಬಾಯಲ್ಲಿ ಹಾಕೊಂಡು ಎಲ್ಲಂದ್ರೆ ಅಲ್ಲಿ ಯಾವುದೇ ತರದ ಒಂದು 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 ಶಿಸ್ತ್ ಇಲ್ಲದೆ ಡಿಸಿಪ್ಲಿನ್ ಇಲ್ಲದೆ ಎಲ್ಲಂದ್ರೆ ಅಲ್ಲಿ ನಾವು ಹೋಗಿತಾ ಇರ್ತೀವಿ ಸೊ ಆತರ ಮಾಡೋದ್ರಿಂದ ಏನಾಗತ್ತೆ ಸ್ವಲ್ಪ ನಮ್ಗೆ ಈ ಒಂದು COVID-19 ಅನ್ನೋದು ಹರಡೋದಕ್ಕೆ ಸ್ವಲ್ಪ ನಾವೇ ದಾರಿ ಮಾಡ್ಕೊಟ್ಟಂಗೆ ಆಗತ್ತೆ ಅದರಿಂದಾಗಿ ಸೊ ಇಲ್ಲಿ ನಾವು ಈ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಳ್ಬೇಕಾಗತ್ತೆ ಒಂದ್ ವೇಳೆ ಯಾರಾದ್ರೂ ಆತರ ಎಲ್ಲಂದ್ರೆ ಅಲ್ಲಿ ಹೇಗಂದ್ರೆ ಹಾಗೆ ಉಗಿತಿದ್ರೆ ಸೊ ಅಂತ ಅವ್ರಿಗೆ ನಾವು ಹೇಳ್ಬೇಕಾಗತ್ತೆ ಸೊ ಪ್ಲೀಸ್ ಡೋಂಟ್ ಸ್ಪ್ಲಿಟ್ ಇಲ್ಲಂದ್ರೆ ಅಲ್ಲೆಲ್ಲ ಉಗಿಯಕ್ ಹೋಗ್ಬೇಡಿ ಅಂತ ಸೊ ಅವ್ರಿಗೆ ಹೇಳಿ ಸೊ ನಾವು ನೋಡಿ ನಾನು ಐ ಆಮ್ ಜಸ್ಟ್ ರಿಮೈಂಡಿಂಗ್ ಯು ಎವ್ರಿವನ್ ಇನ್ 10 minutes ನಾನು ಇನ್ನೂ ಒಂದ್ ನಿಮಿಷ ಇರ್ಬೇಕಾದ್ರೆ ಮತ್ತೆ ನಾನು ನಿಮ್ಗೆ ರಿಮೈಂಡ್ ಮಾಡ್ತೀನಿ 10 ನಿಮಿಷದಲ್ಲಿ ಈ ಒಂದು ಪ್ರೋಗ್ರಾಮ್ ಲಾಗ್ ಔಟ್ ಆಗುತ್ತೆ ಅಗೇನ್ ಐ ರಿಕ್ವೆಸ್ಟ್ ಯು ಪ್ಲೀಸ್ ಜಾಯಿನ್ ವಿತ್ ದ ಸೇಮ್ ಲಿಂಕ್ ನಿಮ್ಗೆ ಏನು ಲಿಂಕ್ ಶೇರ್ ಮಾಡಿದ್ದಾರೆ ನಿಮ್ಮ ಟೀಚರ್ಸ್ ಅಥವಾ ನಾನು ಆ ಲಿಂಕ್ ನ ಯೂಸ್ ಮಾಡ್ಕೊಂಡೆ ನೀವು ಮತ್ತೆ ಕ್ಲಾಸ್ಗೆ ಜಾಯಿನ್ ಆಗಿ
ಓಕೆ ಇನ್ 10 ಮಿನಿಟ್ಸ್ ಅಲ್ಲಿ ನಾವು ಈ ಸೆಷನ್ ಕ್ಲೋಸ್ ಆಗುತ್ತೆ ಅಗೇನ್ ಸೇಮ್ ಲಿಂಕ್ ಜಾಯಿನ್ ಆಗಿ ಯಾಕಂದ್ರೆ ನಾವು ಫ್ರೀ ವರ್ಷನ್ ಅಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ 40 ಮಿನಿಟ್ಸ್ ಮಾತ್ರ ನಮಗೆ ಅಲೋ ಆಗುತ್ತೆ ಸೊ ಅದರಿಂದ ಓಕೆ ಆಮೇಲೆ ನಾವು ಕಂಟಿನ್ಯೂ ಮಾಡೋಣ 40 ಮಿನಿಟ್ಸ್ ಆದ್ಮೇಲೆ ಇನ್ ಅನದರ್ 40 ಮಿನಿಟ್ಸ್ ವಿ ಕ್ಯಾನ್ ಕಂಟಿನ್ಯೂ ದ ಸೇಮ್ ಕಂಟೆಂಟ್ ವೆಲ್ ದ ನಾರ್ಮ್ಸ್ ಆರ್ ಅಪ್ಲಿಕೇಬಲ್ ಟು ಆಲ್ ದ ಏಜ್ ಗ್ರೂಪ್ಸ್ ಇಲ್ಲಿ ನಾವು ಅನ್ಕೊಂಡಿದ್ದೀವಿ ಸರ್ ನಾನು ಸ್ಟೂಡೆಂಟ್ ಅಲ್ವಾ ಸರ್ ನನಗೇನು ಇದಕ್ಕೂ ಸಂಬಂಧವೇ ಇಲ್ಲ ಬಿಡಿ ಅವಾಗಲೇ ಹೇಳ್ತಾ ಇದ್ದಾರೆ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ನಾನು ಸ್ಟೂಡೆಂಟ್ ಅಲ್ವಾ ಸರ್ ನನಗೂ ಇದಕ್ಕೆ ಸಂಬಂಧ ಇಲ್ಲ ಬಿಡಿ ಸರ್ ಓಕೆ ನೋ ಯು ಆರ್ ಆಲ್ಸೋ ಬಿ ರೆಸ್ಪಾನ್ಸಿಬಲ್ ಅಂಡ್ ಇಲ್ಲಿ ಈ ಪರ್ಟಿಕ್ಯುಲರ್ಲಿ ಈ ಒಂದು ಏನು ಕೋವಿಡ್ 19 ಪ್ಯಾಂಡಮಿಕ್ ನಾರ್ಮ್ಸ್ ಏನಿದೆ ದಿಸ್ ನಾರ್ಮ್ಸ್ ಆರ್ ಅಪ್ಲಿಕೇಬಲ್ ಫಾರ್ ಆಲ್ ಏಜ್ ಗ್ರೂಪ್ ಸ್ಟೂಡೆಂಟ್ ಆರ್ ಆಲ್ ಏಜ್ ಗ್ರೂಪ್ ಪೀಪಲ್ ಎಲ್ಲರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ ವಯಸ್ಸಾದವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಮತ್ತೆ ವಯಸ್ಕರಿಂದ ಹಿಡಿದು ಎಲ್ಲರಿಗೂ ಕೂಡ ಈ ಒಂದು ನಾರ್ಮ್ಸ್ ಅನ್ನೋದು ಅಪ್ಲೈ ಆಗುತ್ತೆ ನಾವು ಫಾಲೋ ಮಾಡಬೇಕಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ರೈಟ್ ಸೊ ಐ ಹೋಪ್ ಎವ್ರಿವನ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಸೊ ವಾಟ್ ಆರ್ ದ ನಾರ್ಮ್ಸ್ ವಿ ಹ್ಯಾವ್ ಟು ಫಾಲೋ ಅಂಡರ್ ಕೋವಿಡ್ 19 ಪ್ಯಾಂಡಮಿಕ್ ಐ ವಿಲ್ ರಿಪೀಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಸ್ಟೇ ಹೋಮ್ ಸೇಫ್ ಮನೇಲೆ ಇರಿ ಸೇಫ್ ಆಗಿರಿ ಹಾಗೆ ನೋ ಸೋಷಿಯಲೈಸೇಷನ್ ಎಲ್ಲಂದ್ರೆ ಅಲ್ಲಿ ಗುಂಪು ಕಟ್ಕೊಂಡು ಏನಾದ್ರೂ ಕಾರ್ಯಕ್ರಮಗಳು ನಡೀತಾ ಇದ್ರೆ ಅಂತ ಜಾಗಗಳಿಗೆ ಹೆಚ್ಚಾಗಿ ಹೋಗಕ್ ಹೋಗ್ಬೇಡಿ ಮದ್ವೆ ಮತ್ತೆ ಏನೇನಾದ್ರು ಪ್ರೋಗ್ರಾಮ್ಸ್ ಆ ತರದ್ದು ಜನ ಸೇರುವಂತ ಹೆಚ್ಚೆಚ್ಚು ಜನ ಸೇರುವಂತ ಜಾಗಕ್ಕೆ ನೀವು ಹೋಗ್ಬೇಡಿ ಬಿಕಾಸ್ ಸೊ ದಟ್ ಇಸ್ ನಾಟ್ ಏನೋ ಗುಡ್ ಅಂತ ಅಥವಾ ಅದು ನಮ್ಗೆ ಅಷ್ಟೊಂದು ಸೇಫ್ ಅಲ್ಲ ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ಆಲ್ರೈಟ್ ಹಾಗೆ ಈಚ್ ಒನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸೋಷಿಯಲ್ ಬಿಹೇವಿಯರ್ ಸೊ ನಮ್ಮ ಸಮಾಜದಲ್ಲಿ ನಡೀತಾ ಇರೋ ಪ್ರತಿಯೊಂದು ಬಿಹೇವಿಯರ್ ಸ್ಲಿಟ್ ಆಗಿರ್ಬೋದು ಇಲ್ಲಾಂದ್ರೆ ಅಲ್ಲಿ ತಿನ್ನೋದಾಗಿರ್ಬೋದು ಇದಕ್ಕೆಲ್ಲಾನು ಸೊ ನಾವು ಕೂಡ ಜವಾಬ್ದಾರ ಆಗ್ತೀವಿ ಅಥವಾ ನಾವು ರೆಸ್ಪಾನ್ಸಿಬಲ್ ಆಗ್ತೀವಿ ಅನ್ನೋದು ಹಾಗೆ ನಾನ್ಸ್ ಆರ್ ಅಪ್ಲಿಕೇಬಲ್ ಟು ಆಲ್ ದ ಏಜ್ ಗ್ರೂಪ್ಸ್ ಎಸ್ ಸೊ ಈಗೇನು ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಏನೇನು ನಾರ್ಮ್ಸ್ ಮಾಡಿದ್ದಾರೆ ಅಥವಾ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ಎವ್ರಿ ಒನ್ ಫಾಲೋ ಸೊ ಏನೋ ಯಾವುದೇ ತರದ ಒಂದು ಏಜ್ ಲಿಮಿಟ್ ಇಲ್ಲದೆ ಸೊ ಎಲ್ಲರೂ ಕೂಡ ಈ ಒಂದು ನಾರ್ಮ್ಸ್ ನ ಫಾಲೋ ಮಾಡಬೇಕಾಗತ್ತೆ ರೂಲ್ ಆರ್ ಇನ್ಸ್ಟ್ರಕ್ಷನ್ಸ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಆಲ್ ದ ಆಲ್ ಏಜ್ ಗ್ರೂಪ್ ಪೀಪಲ್ ಎಸ್ ಸೊ ನೆಕ್ಸ್ಟ್ ನೋಡೋದಾದ್ರೆ ಸರ್ ಗೌರ್ಮೆಂಟ್ ಏನೇನು ಕನ್ಸರ್ನ್ ತಗೊಳ್ತಾ ಇದೆ ಸರ್ ವಾಟ್ ಆರ್ ದ ಕನ್ಸರ್ನ್ಸ್ ಏನೋ ಟೇಕಿಂಗ್ ಬೈ ದಿ ಗೌರ್ಮೆಂಟ್ ನಮ್ಮ ಮೇಲೆ ಯಾವ್ಯಾವ ತರದ ಕನ್ಸರ್ನ್ ಇದೆ ನಾನು ಮಾತಾಡ್ತಾ ಇರೋದು ಆನ್ಲೈನ್ ಕ್ಲಾಸಸ್ ಬಗ್ಗೆ ತುಂಬಾ ಜನ ಡಿಗ್ರಿ ಮಕ್ಕಳಿಗೆ ಕಂಪ್ಲೇಂಟ್ಸ್ ಇರ್ಬೋದು ಸರ್ ನಾವು ಆನ್ಲೈನ್ ಕ್ಲಾಸಸ್ ಕೇಳ್ತಾ ಇದೀವಿ ಸರ್ ಒಂದು ಅರ್ಥ ಆಗ್ತಿಲ್ಲ ಸರ್ ತುಂಬಾ ಕಷ್ಟ ಆಗ್ತಿದೆ ಸರ್ ಸೋ ಮೆನಿ ಕಂಪ್ಲೇಂಟ್ಸ್ ಮೇ ಬಿ ಇರಬಹುದು ಅಟ್ ದ ಸೇಮ್ ಟೈಮ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಕನ್ಸರ್ನ್ ವಾಟ್ ಆರ್ ದ ಕನ್ಸರ್ನ್ಸ್ ಆರ್ ದೇರ್ ಫ್ರಮ್ ದಿ ಗವರ್ಮೆಂಟ್ ಅಂತ ನೋಡೋದಾದ್ರೆ ಸೇಫ್ಟಿ ಆಫ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ನೀವು ಮನೇಲೇ ಇದ್ದೀರಾ ಮನೆಯಲ್ಲಿ ಇದ್ಕೊಂಡೇ ನೀವೇನ್ ಮಾಡ್ತಾ ಇದ್ದೀರಾ ಪಾಠ ಕೇಳ್ತಾ ಇದ್ದೀರಾ ವೆಲ್ ಯಾಕೆ ನಿಮ್ಮನ್ನ ನಾವು ಕಾಲೇಜ್ವರೆಗೂ ಕರ್ಕೊಂಬರಕ್ ಆಗ್ತಾ ಇಲ್ಲ ಗೌರ್ಮೆಂಟ್ ಹಾಗಾದ್ರೆ ಯಾವ ತರದ ಒಂದು ಯೋಚನೆನ ಮಾಡ್ತಾ ಇದೆ ಏನಿದೆ ಭಯ ಗೌರ್ಮೆಂಟ್ಗೆ ವಾಟ್ ಈಸ್ ದ ಕನ್ಸರ್ನ್ ಅನ್ನೋದಾದ್ರೆ ವಾಟ್ ಆರ್ ದ ಕನ್ಸರ್ನ್ಸ್ ಅನ್ನೋದಾದ್ರೆ ಸೇಫ್ಟಿ ಆಫ್ ಸ್ಕೂಲ್ ಗೋಯಿಂಗ್ ಆರ್ ಕಾಲೇಜ್ ಗೋಯಿಂಗ್ ಚಿಲ್ಡ್ರನ್ ಅವ್ರ ಸೇಫ್ಟಿ ಕಾಲೇಜ್ ಸ್ಕೂಲ್ಗೆ ಹೋದ್ರೆ ನಿಮ್ಗೆ ಗೊತ್ತೇ ಇದೆ ನಾವು ಹೇಗೆ ಆಡ್ತಾ ಇರ್ತೀವಿ ಅಲ್ಲಿ ಅಂತ ವಿ ವಿಲ್ ನಾಟ್ ಮೈಂಟೈನ್ ದಿ ಸೋಷಿಯಲ್ ಡಿಸ್ಟೆನ್ಸ್ ನನಗೆ ಫ್ರೆಂಡ್ ಪಕ್ಕದಲ್ಲೇ ಇರಬೇಕು ಅಂತ ನಾವು ಅವನನ್ನ ಹಗ್ ಮಾಡ್ಕೊಳ್ತೀವಿ ಅವನನ್ನ ಜೊತೆ ಜೊತೆಲೆ ಓಡಾಡ್ತೀವಿ ಕೈ ಇಟ್ಕೊಳ್ತೀವಿ ಗೊತ್ತಿಲ್ಲ ಅವನ್ಗೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಸಿಂಪ್ಟಮ್ಯಾಟಿಕ್ ಇದು ಕಾಯಿಲೆ ಲಕ್ಷಣ ರೋಗದ ಲಕ್ಷಣಗಳೇ ಇರೋದಿಲ್ಲ ಆದ್ರೂ ಅವನ್ಗೆ ಪಾಸಿಟಿವ್ ಇರುತ್ತೆ ಎಲ್ಲ ಪ್ರಾಬ್ಲಮ್ಸ್ನ ಗೌರ್ಮೆಂಟ್ ನೋಡ್ತಾ ಇರೋದ್ರಿಂದ ಸೊ ಸೇಫ್ಟಿ ಆನ್ ದಿ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ದಟ್ ಈಸ್ ಅ ವೆರಿ ವೆರಿ ಬಿಗ್ ಕನ್ಸರ್ನ್ ಒಂದು ಗೌರ್ಮೆಂಟ್ ನೆಕ್ಸ್ಟ್ ಫ್ಯೂಚರ್ ಅಕಾಡೆಮಿಕ್ ಕ್ಯಾಲೆಂಡರ್ ಹಿಂಗಪ್ಪ ನೆಕ್ಸ್ಟ್ ಫ್ಯೂಚರ್ ಈ ಅಪ್ಕಮಿಂಗ್ ಇಯರ್ ಏನಿದೆ ಅಥವಾ ಈ ಅಕಾಡೆಮಿಕ್ ಇಯರ್ಗೆ ನಾವು ಯಾವ ರೀತಿ ಒಂದು ಅಕಾಡೆಮಿಕ್ ಇಯರ್ ನ ಪ್ಲಾನ್ ಮಾಡ್ಕೊಳ್ಳೋದು ವಾಟ್ ಆರ್ ದ ಅಕಾಡೆಮಿಕ್ ಕ್ಯಾಲೆಂಡರ್ ಇವೆಂಟ್ಸ್ ಮಾಡೋ ಹೇಗೆ ಮಾಡೋದು ಅನ್ನೋದು ಕೂಡ ಗೌರ್ಮೆಂಟ್ಗೆ ಆಲ್ರೆಡಿ ಚಾಲೆಂಜ್ ಬಿಸಿ ಆಗಿದೆ ನಿಮ್ಗೆ ಅಲ್ಲ ನಮ್ಗೆ ಹೆಂಗಪ್ಪ ತುಂಬಾ ಜನಕ್ಕೆ ಕಾಲೇಜೇ ಒದ್ಲರ ಸಾರಿ ಕಾಲೇಜ್ ಹೋಗೋದೇ ಬೇಡ ಕಾಲೇಜೇ ಇರೋದೇ ಬೇಡ ಅಂತ ಅನ್ಸ್ಬಿಟ್ಟಿರ್ಬೋದು ನಿಮ್ಗೆ ನಾ ಅಥವಾ ಕೆಲವರಿಗೆ ಅಯ್ಯೋ ಸರ್ ಕಾಲೇಜ್ ಬೇಕು ಸರ್ ಕಾಲೇಜ್ ಇಲ್ಲ ಅಂದ್ರೆ ಮನೆಯಲ್ಲಿ ಬೋರ್ ಸರ್ ಕೆಲಸ ಮಾಡ್ಬೇಕು ತುಂಬಾ ಕೆಲಸ ಮನೆಯಲ್ಲಿ ಈ ತರನು ಇದೆ ಕಂಪ್ಲೇಂಟ್ ಅಥವಾ ಕೆಲವರಿಗೆ ಕಲಿಯೋದಕ್ಕೆ ತುಂಬಾ ಆಸಕ್ತಿ ಇರುವಂತವ್ರು ಇಲ್ಲ ಸರ್ ಕಾಲೇಜ್ನಲ್ಲೇ ನಾವು ಕಲಿಯಕ್ ಆಗೋದು
ಈ ತರದೆಲ್ಲ ಮಾಡಕ್ ಆಗಲ್ಲ ಅಂತ. ಬಟ್ ನಾನು ಹೇಳ್ತೀನಿ ಕಾಲೇಜಿಗೆ ಹೋಗ್ಬೇಕು ಅಂತಿಲ್ಲ, ಕಲಿಬೇಕು ಅನ್ನೋಂಗೆ. ನಾನು ಹೇಳ್ತಾ ಇರೋದು ಇನ್ನೊಂದ್ಸರಿ, ಕಲಿಬೇಕು, ಐ ವಾಂಟ್ ಟು ಲರ್ನ್, ಐ ವಾಂಟ್ ಟು ಇಂಪ್ರೂವ್ ಮೈ ನಾಲೆಡ್ಜ್ ಅನ್ನೋಂಗೆ ಕಾಲೇಜ್ಗೆ ಹೋಗ್ಬೇಕು ಅಂತ ಏನಿಲ್ಲ. ಕಾಲೇಜ್ಗೆ ಹೋಗೋದಕ್ಕೆ ದೇರ್ ಆರ್ ಸೋ ಮೆನಿ ರೀಸನ್ಸ್. ಬೇರೆ ಬೇರೆ ಒಂದು ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅಲ್ಲಿ ಸಿಗುವಂತ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅವುಗಳನ್ನ ಆಕ್ಸೆಸ್ ಮಾಡ್ಕೊಂಡು ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಇಂಟ್ರಾಕ್ಷನ್ ಬೋರ್ಡ್ಸ್ ಆಗಿರ್ಬೋದು, ಅದೆಲ್ಲ ಕಾಲೇಜ್ ಸ್ಕೂಲ್ಸ್ ಹೋಗ್ತಿದ್ದಾರೆ. ಆದ್ರೆ ಕಲಿಬೇಕು ಅನ್ನೋಂಗೆ ಸೊ ಹೇಗ್ ಬೇಕಾದ್ರೂ ಕಲಿತಾನೆ ಅವನು. ಕಲಿಬೇಕು ಅಂದ್ರೆ ದ್ರೋಣಾಚಾರ್ಯನೇ ಬೇಕಾಗಿರ್ಲಿಲ್ಲ, ಏಕಲವ್ಯಗೆ ದ್ರೋಣನ ಮೂರ್ತಿನೇ ಸಾಕಾಗಿತ್ತು ಅವನು ಕಲಿಯೋದಕ್ಕೆ. ಓಕೆ, ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟೆಲಿಂಗ್. ಓಕೆ, ಸೊ ಗುರು ಮುಂದೆನೆ ಇರ್ಬೇಕು ಅಂತ ಏನಿಲ್ಲ, ನಿಮ್ಮ ಮುಂದ್ಗಡೆನೆ ಗುರು ಬಂದು ಟಚ್ ಮಾಡಿದ್ರೆ ಮಾತ್ರ ನನಗೆ ವಿದ್ಯೆ ತಲೆಗತ್ತತ್ತೆ ಅಂತ ಅನ್ಸಿದ್ರೆ, ಸೊ ದಾಟ್ ಈಸ್ ಯುವರ್ ಹಾಗಾದ್ರೆ ನಿಮ್ಗಿರುವಂತ ಒಂದು ಒಂದು ಲಿಮಿಟೇಷನ್ ಆಗ್ಬಿಡತ್ತೆ. ಕಮ್ ಔಟ್ ಆಫ್ ದಟ್ ಫ್ರೀ ಲರ್ನಿಂಗ್ ಇದೆ ಅಲ್ಲ, ಸೆಲ್ಫ್ ಲರ್ನಿಂಗ್ ಇದೆ ಅಲ್ಲ, ದಟ್ ಮೇಕ್ಸ್ ಯು ವೆರಿ ವೆರಿ ಪರ್ಫೆಕ್ಟ್ ಮ್ಯಾನ್. ಪ್ರತಿಯೊಂದು ತಪ್ಪುಗಳನ್ನ ನೀನೇ ತಿದ್ದುಕೊಂಡು ಸರಿ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಮೇಕ್ಸ್ ಯು ವೆರಿ 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 ವಂಡರ್ಫುಲ್ ಪರ್ಸನ್ ಇನ್ ಸೊಸೈಟಿ. ಎಸ್, ಸೊ ಫ್ಯೂಚರ್ ಅಕಾಡೆಮಿಕ್ ಬಗ್ಗೆ ಗೌರ್ಮೆಂಟ್ಗೆ ಕನ್ಸರ್ನ್ ಇದೆ, ಅದರಲ್ಲೂ ಎಕ್ಸಾಮಿನೇಷನ್ಸ್. ಈಗ ನಿಮ್ಗೆ ಎಕ್ಸಾಮ್ಸ್ ಬರ್ತಾ ಇದೆಯಲ್ಲ, ರೀಸೆಂಟ್ಲಿ ನಮ್ಗೆ ಸರ್ಟಿಫಿಕೇಟ್ ಬಂದಿದೆ ಇವತ್ತು, ನೋಟಿಫಿಕೇಶನ್ ಬಂದಿದೆ ಇವತ್ತು. ಡಿಗ್ರಿ ಮಕ್ಕಳದು ಒಂದು ಫೀಡ್ಬ್ಯಾಕ್ ನ ತಗೊಂಡು ನಮ್ಗೆ ಇನ್ಫಾರ್ಮೇಶನ್ ಕಳ್ಸಿಕೊಡಿ ಯೂನಿವರ್ಸಿಟಿಗೆ ಅಂತ. ಮತ್ತೆ ಎವಾಲ್ಯೂಯೇಷನ್, ನಿಮ್ದು ಎಕ್ಸಾಮ್ಸ್ ಆಗೋದ್ಮೇಲೆ ಅಥವಾ ಈಗ ಪಿ ಯು ಸಿ ಮಕ್ಕಳಿಗೆ ಎಕ್ಸಾಮ್ಸ್ ಆಗಿದೆ, ಅವ್ರದ್ದು ವ್ಯಾಲ್ಯೂಯೇಷನ್ ಮಾಡೋದು ಹೇಗೆ, ಎವಾಲ್ಯೂಯೇಷನ್ಸ್ ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ಪ್ರಮೋಷನ್ಸ್, ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮಾಡಿಲ್ಲ ಅಂದ್ರೆ ಮುಂದೆ ಅವ್ರನ್ನ ಪ್ರಮೋಟ್ ಮಾಡೋದು ಹೇಗೆ, ಪಿ ಯು ಸಿಗೆ ಅಥವಾ ಡಿಗ್ರಿಗೆ ಯಾವ ತರ ನಾವು ಅವ್ರನ್ನ ಪ್ರಮೋಟ್ ಮಾಡೋದು, ಪಿ ಯು ಸಿ ಮಕ್ಕಳನ್ನ ಆಗಿರ್ಬೋದು ಅಥವಾ ಎಸ್ ಎಸ್ ಎಲ್ ಸಿ ಮಕ್ಕಳನ್ನ ಆಗಿರ್ಬೋದು, ಇದೆಲ್ಲ ತಲೆನೋವು ಅಥವಾ ಇದೆಲ್ಲ ಒಂದು ಕನ್ಸರ್ನ್ ಗೌರ್ಮೆಂಟ್ ಮುಂದೆ ಈಗ ಇದೆ. ಸೊ ನಾವ್ ಅನ್ಕೊಂತೀವಿ ನಮಗ್ ಮಾತ್ರ ಪ್ರಾಬ್ಲಮ್ ಅಥವಾ ನನಗೆ ಇರೋದೆಲ್ಲ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಅಂತ. ನೋ, ಎವ್ರಿ ಒನ್ ಅಥವಾ ಎವ್ರಿ ಏರಿಯಾ ಹ್ಯಾವಿಂಗ್ ದೇರ್ ಓನ್ ಕನ್ಸರ್ನ್. ಎಸ್ಪೆಷಲಿ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಥವಾ ಎಜುಕೇಶನ್ ಸೆಕ್ಟರ್ ಗೆ ಬಂದಾಗ ಗೌರ್ಮೆಂಟ್ ಈ ತರ ಎಲ್ಲ ಯೋಚನೆ ಮಾಡ್ತಾ ಇದೆ. ಸೇಫ್ಟಿ ಆಗಿರ್ಬೋದು, ಮತ್ತೆ ಈ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ಇಯರ್ ಗೆ ಸಂಬಂಧಪಟ್ಟಂತ ಎಕ್ಸಾಮ್ಸ್, ಎವಾಲ್ಯೂಯೇಷನ್ ಅಥವಾ ಪ್ರಮೋಷನ್ ಹೇಗ್ ಮಾಡೋದು, ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ತುಂಬಾ ತುಂಬಾ ಡೀಪ್ ಆಗಿ ತಲೆ ಕೆಟ್ಕೊಳ್ತಾ ಇದ್ದಾರೆ ನಮಗೋಸ್ಕರ. ಸೊ ನಮ್ಮ ನಿಮ್ಮ ಎಲ್ಲರಿಗೋಸ್ಕರ, ರೈಟ್? ಅಷ್ಟೇ ಅಲ್ಲ, ಗೌರ್ಮೆಂಟ್ ಮಾತ್ರ ತಲೆ ಕೆಡ್ಸ್ಕೊಂತ ಇದೀಯಾ ಸರ್, ಪ್ರಶ್ನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಅಂದ್ರೆ ನಮ್ಮ ತಂದೆ ತಾಯಿಗಳ ತಲೆ ಕೆಡ್ಸ್ಕೊಂತ ಇಲ್ವಾ ಸರ್? ಎಸ್, ಐ ಅಗ್ರಿ. ಈವನ್ ಯುವರ್ ಪೇರೆಂಟ್ಸ್ ಆಲ್ಸೋ ಕನ್ಸರ್ನ್. ನಿಮ್ಮ ಪೇರೆಂಟ್ಸ್ ಕೂಡ ನಿಮ್ಮ ಮೇಲೆ ಒಂದು ಕನ್ಸರ್ನ್ ಇದೆ. ಏನು? ಪೇರೆಂಟ್ಸ್ ಆರ್ ಆನ್ಶಿಯಸ್ ಅಬೌಟ್ ದರ್ ಚಿಲ್ಡ್ರನ್. ಭಯ ಇದೆ, ನಮ್ಮ ಮಕ್ಕಳ ಬಗ್ಗೆ ಭಯ ಇದೆ. ಏನು, ಏನೇನ್ ಭಯ? ಸೇಫ್ಟಿ. ನಮ್ಮ ಮಗು ನಮ್ಮ ಮನೆಯಲ್ಲಿರೋವರೆಗೂ ಸೇಫ್ ಆಗಿರ್ತಾನೆ, ಕಾಲೇಜ್ಗೆ ಸ್ಕೂಲ್ಗೆ ಹೋದ್ಮೇಲೆ ಅವನು ಸೇಫ್ ಆಗಿರ್ತಾನ? ಸಂಜೆ ಬರ್ಬೇಕಾದ್ರೆ ಅವನು ನೆಗೆಟಿವ್ ಆಗಿರೋನು, ಮನೆಯಿಂದ ಹೋಗ್ಬೇಕಾದ್ರೆ ನೆಗೆಟಿವ್ ಆಗಿರೋನು, ಸಾಯಂಕಾಲ ಬರ್ಬೇಕಾದ್ರೆ ನೆಗೆಟಿವ್ ಆಗಿ ರಿಟರ್ನ್ ಆಗ್ತಾನ ಅಥವಾ ಪಾಸಿಟಿವ್ ಆಗಿ ರಿಟರ್ನ್ ಆಗ್ತಾನ? ಯಾವ್ದ್ರ ಬಗ್ಗೆ ಪಾಸಿಟಿವ್ ಅಂತ ಹೇಳ್ತಾ ಇರೋದು COVID-19. ಸೊ ಆ ಭಯ ಇದೆ. ಅಲ್ಲಿ ಹೋದಾಗ ಆ ಮಗು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತಾ? ನಾನು ಅವಾಗ ಏನೇನು ನಾರ್ಮ್ಸ್ ಹೇಳ್ದೆ, ಆ ನಾರ್ಮ್ಸ್ ಎಲ್ಲ ಮಗು ಫಾಲೋ ಆಗುತ್ತೆ ಅಂದ್ರೆ? ನೀವು ಸ್ವಲ್ಪ ಯೋಚನೆ ಮಾಡಿ, ನೀವು ಸ್ವಲ್ಪ ಯೋಚನೆ ಮಾಡಿ. ನಮ್ಗೆ ಸ್ವಲ್ಪ ತಿಳುವಳಿಕೆ ಇದೆ, ಸ್ವಲ್ಪ ತಿಳುವಳಿಕೆ ಇರೋದೇ ಕೆಲವೊಂದ್ಸರಿ ಫಾಲೋ ಮಾಡಕ್ ಆಗಲ್ಲ. ನಿಮ್ಮ ಮಕ್ಕಳು ಅವರು ಈಗೀಗ ಕಲಿತಾ ಇರ್ತವೆ, ಅವ್ರಿಗೆ ಒಂಟಿಯಾಗಿರೋದು ಗೊತ್ತಾಗಲ್ಲ, ಗೊತ್ತಿಲ್ಲ, ಬರಲ್ಲ. ಸ್ಕೂಲ್ ಅಂದ್ರೇನೆ ಅವ್ರಿಗೆ ಗುಂಪು, ಫ್ರೆಂಡ್ಸು, ಜೊತೆಲಿ ಆಟ ಆಡ್ಬೇಕು, ಅವೆಲ್ಲ ಇರುತ್ತೆ. ಸೊ ಸೇಫ್ಟಿ ತುಂಬಾ 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 ಇಂಪಾರ್ಟೆಂಟ್. ಅದು ಆ ಭಯ ಇರುತ್ತೆ. ವೆರಿ ಆನ್ಶಿಯಸ್ ಅಬೌಟ್ ದೇರ್ ಚಿಲ್ಡ್ರನ್ ಇನ್ ಟರ್ಮ್ಸ್ ಆಫ್ ಸೇಫ್ಟಿ. ಎಜುಕೇಷನ್, ಸ್ಕೂಲ್ಸ್ ಕಲ್ಸಿದ್ಮೇಲೆ ಅವ್ರು ಯಾವ ತರದ ಎಜುಕೇಶನ್ ಕೊಡ್ತಾರೆ, ಯಾವ ತರ ಒಂದು ಟ್ರೈನಿಂಗ್ ಇದೆ, ಈ ಅಕಾಡೆಮಿಕ್ ಯಾವ ತರ ಮಾಡ್ಕೊಂಡಿದ್ದಾರೆ, ಮತ್ತೆ ಅವ್ರ ಮುಂದಿನ ಫ್ಯೂಚರ್ ಏನು, ಈ ಎಲ್ಲಾ ತರದ ಪ್ರಾಬ್ಲಮ್ಸ್ ಅಥವಾ ಯೋಚನೆಗಳು ತಂದೆ ತಾಯಿಗಳಿವೆ. ಹಾಗೆ ಕ್ವಾಲಿಟಿ ಆಫ್ ಎಜುಕೇಶನ್. ಒಂದು ವೇಳೆ ಸರ್ ನಾನೇನಾದ್ರೂ ಆನ್ಲೈನ್ ಅಲ್ಲಿ ಕ್ಲಾಸ್ ನ ತಗೊಳ್ದೆ, ಈಗ ಆಫ್ಲೈನ್ ಅಲ್ಲಿ ಅಂದ್ರೆ ನಾನು ಕಾಲೇಜ್ಗೆ ಹೋಗಿ ತಗೊಳ್ತೀನಿ ಅಂದ್ರೆ ಯಾವ ಕ್ವಾಲಿಟಿ ಆಫ್ ಎಜುಕೇಶನ್ ಈಗ ತಗೊಳಕ್ ಆಗತ್ತೆ ಅವರು? ಯಾಕಂದ್ರೆ ರಿಸೋರ್ಸಸ್